वेदिके मेलिरो गण्याति गण्यरे मत्ते एल्ल नन्न स्नेहितरे पत्रकर्तर बंदवरे हागू सन्मित्रे मोदलने प्रयत्न बहळ श्लाघनीयवादुद्दु याकंद्रे नावु होग्ता होग्ताने हागे अनुभव सुम्मने बरल्ल केलस माड्ता माड्ताने अनुभव बरुत्ते ಅಯ್ಯಂಗರವರೆ ನಿಮ್ಮ ಮೊದಲನೇ ಪ್ರಯತ್ನ ಚೆನ್ನಾಗಿ ಮಾಡಿದಿರಿ ಖುಷಿ ಆಗುತ್ತೆ ಆದರೆ ಕೆಲವೊಂದು ಸಣ್ಣ ಕೆಲವು ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನೀವು ಕಾಂಟೆಂಟ್ ಏನು ಫಸ್ಟ್ ಸೆಲೆಕ್ಟ್ ಮಾಡ್ತೀರಾ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೀವು ಯಾವ ರೀತಿ ಕನ್ವೆ ಮಾಡೋದಕ್ಕೆ ಹೋಗ್ತೀರಾ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಇವಾಗಲೇ ಗೊತ್ತಾಗಿದ್ದು ಎಲ್ಲ ಕಲಾವಿದರು ಮೊದಲನೇ ಸಲ ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ಅಂತ ಐ ಕಾಂಗ್ರಾಚುಲೇಟ್ ಎವ್ರಿ ಆರ್ಟಿಸ್ಟ್ ದೋಸ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆಲ್ ತುಂಬ ಒಳ್ಳೆಯ ಪ್ರಯತ್ನ ಇದೆ ಅಂದರೆ ಮೇಕಿಂಗ್ ವಾಯ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೌಂಡ್ ಆಗಲಿ ನಾರ್ಮಲಿ ನಾವು ಒಂದು ಕಿರುಚಿತ್ರ ಆಗಲಿ ಚಲನಚಿತ್ರ ಮಾಡಬೇಕಾದ್ರೆ ವಿಷುವಲ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಅಷ್ಟೇ ನಾವು ಆಡಿಯೋಗೂ ಕೊಡಬೇಕಾಗತ್ತೆ ಅದರಲ್ಲೂ ಈಗಿರೋ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಒಂದು ಒಳ್ಳೆ ಆಡಿಯೋ ಕೊಟ್ಟಾಗ ವಿಷುವಲ್ಗೆ ತುಂಬ ಮಹತ್ವ ಬರುತ್ತೆ ಸೊ ನೀವು ಆ ವಿಷಯದಲ್ಲಿ ಗೆದ್ದಿದ್ದೀರಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವು ಇನ್ನೊಂದು 5 ನಿಮಿಷ ತಗೊಂಡು ಇನ್ನೂ ಸ್ವಲ್ಪ ಡಿಟೇಲ್ಸ್ ವರ್ಕ್ಔಟ್ ಮಾಡಿದರೆ ಕ್ಯಾರೆಕ್ಟರೈಸೇಷನ್ ಆಗಲಿ ಅಥವಾ ಅವರ ಭಾವನೆಗಳನ್ನಾಗಲಿ ಅವ್ರಿಗೆ ಯಾಕೆ ಆ ರೀತಿ ಆಯಿತು ಅಂದರೆ ಭಾಳ ಶಾರ್ಟಾಗಿ ಹೇಳೋಕೆ ಹೋಗಿದ್ದೀರಾ ಬಟ್ ನಿಮಗೆ ಕಿರುಚಿತ್ರ ಮಾಡಬೇಕಾದ್ರೆ ಒಂದು ಯಾವುದೇ ಒಂದು ಸ್ಪರ್ಧೆಗೆ ನೀವು ಹೋಗಬೇಕು ಅಂತಂದರೆ ಒಂದು ಮಿನಿಮಮ್ 15 ಮಿನಿಟ್ಸ್ ಒಳಗಡೆ ಇದ್ದರೆ ಅದು ಅದರದ್ದೊಂದು ಸ್ಪರ್ಧಾ ವಿಭಾಗ ಬೇರೆ ಇದೆ 30 ಮಿನಿಟ್ಸ್ದು ವಿಭಾಗ ಬೇರೆ ಇದೆ ಹೀಗಾಗಿ ನೀವು ಕಡಿಮೆ ಸಮಯದಲ್ಲಿ ಸಾಕಷ್ಟು ವಿಷಯ ಹೇಳೋದಕ್ಕೆ ಹೋಗಿದ್ದೀರಿ ಚೆನ್ನಾಗಿ ಮಾಡಿದ್ದೀರಾ ಗ್ಲೋಬಲ್ ಲೆವೆಲಲ್ಲಿ ನಾವು ಕಾಂಪೀಟ್ ಮಾಡಬೇಕಂದ್ರೆ ಏಕೆಂದರೆ ಚಲನಚಿತ್ರರಂಗದಲ್ಲಿ ಈಗ ಸಿನಿಮಾಗೆ ಎಷ್ಟು ಮಹತ್ವ ಇದೆಯೋ ಹಾಗೆ ನಾನ್ ಫೀಚರ್ ಫಿಲ್ಮ್ ಕ್ಯಾಟಗರೀಸಲ್ಲಿ ಕಿರುಚಿತ್ರಕ್ಕೂ ಅಷ್ಟೇ ಮಹತ್ವ ಇದೆ ಯಾಕಂದರೆ ಅದರದ್ದೇ ಒಂದು ಸೆಗ್ಮೆಂಟ್ಸ್ ಇದೆ ಎಲ್ಲ ಫೆಸ್ಟಿವಲ್ಗಳಲ್ಲಿ ನೋಡಿ ಡಾಕ್ಯುಮೆಂಟ್ರೀಸ್ ಅನಿಮೇಷನ್ ಮತ್ತು ಶಾರ್ಟ್ ಫಿಲ್ಮ್ಸ್ಗೆ ತುಂಬ ಒಳ್ಳೆ ಇದು ಬರ್ತಾ ಇದೆ ಈಗ ಸ್ಪರ್ಧೆಗಳು ಬರ್ತಾ ಇದೆ ಅಷ್ಟೇ ಫೆಸ್ಟಿವಲ್ಗಳಲ್ಲೂ ಅದಕ್ಕೆ ತುಂಬ ಗಣನೆಗೆ ತಗೊಂಡು ಸಾಕಷ್ಟು ಇಂಟರ್ನ್ಯಾಷನಲ್ ಫೆಸ್ಟಿವಲ್ನೆಲ್ಲ ಮಾಡ್ತಿದ್ದಾರೆ ಸೊ ಆ ರೀತಿಯಲ್ಲಿ ನೀವು ತೆಗೆದುಕೊಂಡಾಗ ನೀವು ಇದನ್ನು ಇನ್ನೊಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ನೀವು ಅದನ್ನು ಇನ್ನು ಕ್ಲಾರಿಟಿ ಕೊಡೋ ಹಾಗೆ ಮಾಡಿದರೆ ಚೆನ್ನಾಗಿರೋದು ಅಂತ ನನ್ನ ವೈಯಕ್ತಿಕ ಭಾವನೆ ಆದರೆ ಮೊದಲನೇ ಇದರ ಪ್ರಯತ್ನದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮಮತಾ ದೇವರಾಜ್ ಅವರು ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಿ ಅವರು ಬಹಳ ದೊಡ್ಡ ವ್ಯಕ್ತಿ ಅಂಥವರು ತುಂಬ ಡೌನ್ ಟು ಅರ್ತ್ ಅವರ ಒಂದು ಸ್ವಭಾವ ಆಗಿರ್ಬೋದು ಒಂದು ನೇಚರ್ ಅಂದರೆ ಎಲ್ಲರನ್ನೂ ಸಮಾನವಾಗಿ ನೋಡೋ ಅಂಥ ಒಂದು ದೃಷ್ಟಿ ಸೊ ಲಾಸ್ಟ್ ಟೈಮ್ ನಮ್ಮ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಿ ತುಂಬ ಖುಷಿಯಾಯಿತು ಇಂಥ ಒಬ್ಬರು ಲೇಡಿ ನಿರ್ಮಾಪಕರು ನನಗೆ ಒಂದು ಪ್ರತಿಯೊಂದರಲ್ಲೂ ನಾವು ಮಹಿಳೆಯರು ಹೆಚ್ಚು ಪ್ರಾಧಾನ್ಯತೆ ತಗೋಬೇಕು ಅನ್ನೋದು ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೀನಿ ಹಾಗೆ ಸಮಾಜ ಕೂಡ ಅದನ್ನು ಒಪ್ಪತ್ತೆ ಈಗ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 30-40% ಜ್ಯೂರೀಸ್ ಮಹಿಳೆಯರನ್ನ ನಾವು ಪ್ರಮೋಟ್ ಮಾಡ್ತಿದ್ದೀವಿ ಅಂದರೆ ಚಲನಚಿತ್ರರಂಗಕ್ಕೆ ತಂತ್ರಜ್ಞರಾಗಿರಿ ಕಲಾವಿದರಂತೂ ಬೇಕೇ ಬೇಕು ಅವರಿದ್ದಾರೆ ತಂತ್ರಜ್ಞರಲ್ಲಿ ನಮಗೆ ಸ್ವಲ್ಪ ಹೆಚ್ಚು ಟೆಕ್ನಿಷಿಯನ್ಸ್ ಬಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಕೊಡುಗೆ ಇರುತ್ತೆ ಅಂತ ಅಂದರೆ ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತೀವಿ ಅದರಲ್ಲಿ ಅವ್ರು ಹೆಚ್ಚು ಕೊಡುಗೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಹೀಗಾಗಿ ನಿಮಗೆ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ನಿಮಗೆ ಕಾಂಗ್ರಾಚುಲೇಟ್ ಹೇಳ್ತೀನಿ ಮೇಡಮ್ ಮುಂದೆ ಎಲ್ಲ ಕಲಾವಿದರಿಗೂ ಒಂದು ಒಳ್ಳೆಯ ಭವಿಷ್ಯ ಇದೆ ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ನೀವು ಮುಂದೆ ಬನ್ನಿ ಹಾಗೆ ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನನ್ನನ್ನು ಇಲ್ಲಿ ಕರೆದು ನಾಲ್ಕು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳು ನಮ್ಮ ಈ ಒಂದು ಮೆಸೇಜ್ ಮೈ ಲೈಫ್ ಶುಡ್ ಬಿ ಅ ಮೆಸೇಜ್ ಅಂತ
ಸುಮಾರು ಜನ ನಾವು ನೋಡಿರ್ತೀವಿ, ಟೀಚರ್ಸ್ ಇರ್ತಾರೆ ಬಟ್ ಪ್ರಾಕ್ಟೀಷನರ್ಸ್ ತುಂಬ ಕಡಿಮೆ. ಈಗ ಹೇಳ್ತಿದ್ರು ಉದಯರಾಜ್ ಅವರ ವೈಫ್ ನನ್ನ ಮೀಟ್ ಮಾಡಿದ್ರೆ, ಮಮತಾ ಅವ್ರನ್ನ ಮೀಟ್ ಮಾಡಿದ್ರೆ ತುಂಬ ಸಿಂಪಲ್ ಅಂತ. ಸೊ ಬಿಫೋರ್ ಪ್ರೀಚಿಂಗ್ ಐ ರಿಕ್ವೆಸ್ಟ್ ಎವ್ರಿಬಡಿ ಪ್ರಾಕ್ಟೀಸ್ ಇಟ್. ಒಂದು ಈ ಚಿತ್ರ ಮಾಡಬೇಕು ಅಂತ ನಮ್ಮ ಸುನೀಲ್ ಜಿ ಅವ್ರು ಬಂದಿರೋದೇ ದೊಡ್ಡ ವಿಷಯ, ಒಂದು ಜಸ್ಟ್ ಅ ಪ್ರಯತ್ನ. ಹೆಣ್ಣು ಮಕ್ಕಳಾಗಿ ಈ ಒಂದು ಪ್ರಯತ್ನ ಮಾಡಬೇಕಾದ್ರೆ ಖಂಡಿತ ನಮ್ಮ ಸಹಕಾರ ಇರಬೇಕು ಅಂತ ನಮ್ಮ ಒಂದು ಕಾಲೇಜ್ಗೆ ಒಂದು ಪ್ರಮೋಷನಲ್ ಆಕ್ಟಿವಿಟಿ ಪ್ರತಿ ವರ್ಷ ಇರ್ತದೆ. ಅದೇ ರೀತಿಯಲ್ಲಿ ನಾವು ಒಂದು ಮೆಸೇಜನ್ನ ಕೊಡೋಣ ಸಮಾಜಕ್ಕೆ ಅಂತ ಹೇಳಿ ಸ್ಟಾರ್ಟ್ ಗ್ಲೋಬಲಿ ವಿ ಹ್ಯಾವ್ ಟು ಸ್ಪ್ರೆಡ್ ಅಂತ ಹೇಳಿ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ವಿ ಆರ್ ವರ್ಕಿಂಗ್ ಆನ್ ಕನ್ನಡ ಟರ್ಮ್ಸ್ ಆಲ್ಸೋ, ವೆರಿ ಸೂನ್ ನಾವು ಬಿಡುಗಡೆ ಮಾಡ್ತೀವಿ ಕನ್ನಡದಲ್ಲೂ. ಸೊ ಈ ಒಂದು ಚಿತ್ರನ ಮಾಡಿದಂಥ ನನ್ನ ಸ್ನೇಹಿತರು ಮತ್ತು ಜೋಶ್ನಾ ಅವರು, ಜೋಶ್ನಾ ಇಸ್ ಅ ವಂಡರ್ಫುಲ್ ಲೇಡಿ, ಅವರು ಅಷ್ಟೇ ತುಂಬಾನೇ ಒಂದು ಟ್ರಾನ್ಸ್ಫಾರ್ಮೇಶನ್ ಅವರಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾನು ನಂಬಕ್ಕಾಗದಿರುವಂಥ ಒಂದು ವಿಚಾರ. 2 ವರ್ಷಕ್ಕೆ ಮುಂಚೆ ನೋಡಿದಾಗಲೂ ಇವತ್ತಿಗೂ ಶಿ ಈಸ್ ವರ್ಕಿಂಗ್ ವಿತ್ ಪೀಪಲ್, ಶಿ ಈಸ್ ಅನ್ ಆಕ್ಟಿವಿಸ್ಟು, ಶಿ ವರ್ಕ್ಸ್ ಫಾರ್ ವುಮೆನ್ ಮತ್ತು ಶಿ ಈಸ್ ಅ ಫಿಟ್ನೆಸ್ ಫ್ರೀಕ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ನನ್ನ ಬಂದು ಈ ಒಂದು ಸ್ಕ್ರಿಪ್ಟ್ ಬಗ್ಗೆ ಮಾತಾಡಿದಾಗ ತುಂಬ ಖುಷಿ ಆಯಿತು. ಒಂದು ಫಸ್ಟ್ ಟೈಮ್ ಶಕ್ತಿ ಅಂತ ಹೇಳಿ ಹೆಣ್ಮಕ್ಕಳನ್ನ ಪ್ರೊಜೆಕ್ಟ್ ಮಾಡುವಂಥದ್ದು ಇವತ್ತು ನೋಡ್ತಿದ್ವಿ. ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ವಿಸಿ ಪೇಪರಲ್ಲಿ ನ್ಯೂಸಲ್ಲಿ ಬರೀ ಇಂಥದೇ ಒಂದು ನಾವು ರೇಪ್ ಕೇಸಸ್ ಆಗಲಿ, ಚೈಲ್ಡ್ ಅಬ್ಯೂಸ್ ಆಗಲಿ ಮತ್ತು ಗ್ಯಾಂಗ್ ರೇಪ್ಸ್ ಆಗಲಿ ಇಂಥದೆಲ್ಲ ನಾವು ನೋಡ್ತಾ ಬರ್ತಾ ಇರ್ತೀವಿ. ತುಂಬ ನೋವಾಗುತ್ತೆ. ಆಸ್ ಎ ಮದರ್, ಎವ್ರಿ ಮದರ್ ವಿಲ್ ಬಿ ಗೋಯಿಂಗ್ ಥ್ರೂ ಸೇಮ್ ಪೇನ್. ಆ ಪೇನ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮತ್ತು ಶಕ್ತಿಯಾಗಿ ಅವ್ರ ಜೊತೆಯಲ್ಲಿ ಕನ್ವಿನ್ಸ್ ಮಾಡಿ ಎಂಥ ಡಿಪ್ರೆಷನಲ್ಲಿ ಇರ್ತಾರೆ ಅದನ್ನ ತುಂಬ ಚೆನ್ನಾಗಿ ಮಕ್ಕಳು ಶಕ್ತಿ ಅಂತ ಸೋ ಕಾಲ್ಡ್ ಪಂಚಶಕ್ತಿ, ಸೊ ದೇ ಆರ್ ರಿಯಲ್ ಪಂಚ್ ಅಂತಲೇ ತೋರಿಸಿದ್ದಾರೆ. ಸೊ ಅದು ಶಿ ದೇರ್ ಎಕ್ಸ್ಪ್ರೆಷನ್ಸ್ ಫಾರ್ ರಿಯಲಿ ಗುಡ್ ಎಕ್ಸ್ಪ್ರೆಷನ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರ ಪೇನ್ನ ಡಿಪ್ರೆಷನ್ನ ಹೆಂಗೆ ಅವರು ದೇ ಹ್ಯಾವ್ ಶೋನ್ ಅಂದರೆ ಎನಿಬಡಿ ಕ್ಯಾನ್ ನೋ ರಿಲೇಟ್. ಅವರು ಅವರ ಸರೌಂಡಿಂಗ್ಸಲ್ಲಿ ನೋಡಿರ್ಬೋದು, ಅವ್ರ ಫ್ಯಾಮಿಲೀಸಲ್ಲಿ ನೋಡಿರ್ಬೋದು, ಅಂಥವ್ರ ಒಂದು ಶಕ್ತಿ ತುಂಬುವಂಥದ್ದು. ಮತ್ತು ಆ ಕಂಪ್ಯಾಷನ್, ವಿ ಆರ್ ಲ್ಯಾಕಿಂಗ್ ದಟ್ ಕಂಪ್ಯಾಷನ್ ಅಂಡ್ ಲವ್ ಟುಡೇ. ಆ ಕಂಪ್ಯಾಷನ್ ಐ ಫೀಲ್ ದಟ್ ಹಗ್ ವೆನ್ ಶಿ ಕಮ್ಸ್ ಅಂಡ್ ಹಗ್ಸ್ ದೋಸ್ ಗರ್ಲ್ಸ್ ಹೂ ಆರ್ ಸಫರಿಂಗ್. ಆ ಮಕ್ಕಳಿಗೆ ಅಲ್ಲೇ ಅವರಿಗೆ ಎಂತ ಸಪೋರ್ಟ್ ಸಿಕ್ಕತ್ತೆ ಅಂದ್ರೆ, ಯಾಕಂದ್ರೆ ಇಂಥದ್ದೆಲ್ಲ ತಡೆಗಟ್ಟಕ್ಕೆ ಇಂಡಿವಿಜುವಲಿ ದೇ ಹ್ಯಾವ್ ಟು ನೋ ಅಪ್ರಿಂಗಿಂಗ್ ಮೇಲೆ ವಿ ಹ್ಯಾವ್ ಟು ಬ್ಲೇಮ್ ಅಂತ ನಾನು ಹೇಳ್ತೀನಿ. ಅದ್ರ ಮೇಲೆ ತಂದೆ ತಾಯಿದು ಜವಾಬ್ದಾರಿ ಆಗುತ್ತೆ. ಸೊ ದೀಸ್ ಡೇಸ್ ಇಟ್ಸ್ ಟೂ ಮಚ್ ಅಂತ ಇಂಥದನ್ನ ನಾವು ಸಿ ಅವ್ರನ್ನ ಒಂದು ಅವರಲ್ಲಿ ಶಕ್ತಿ ತುಂಬುವಂತ ಒಂದು ಕೆಲಸ ಮಾಡೋದು ಒಂದು ಪ್ರಯತ್ನ ಈ ಫಿಲ್ಮ್ ಅಲ್ಲಿ. ಆ ಧೈರ್ಯ ಇದ್ರೆ ವಿ ಕ್ಯಾನ್ ಏನಾದ್ರೂ ಸಾಧಿಸ್ಬಹುದು ಅಂತ ಹೇಳಿ ಒಂದು ಮೆಸೇಜ್ ಕೊಡೋ ಒಂದು ಪ್ರಯತ್ನ ನಾವು ಮಾಡಿದೀವಿ. ಮತ್ತು ನಮ್ಮ ಸೆಕ್ರೆಟ್ರಿ ನಮ್ಮ ಭಾರತಿ ಸೆಕ್ರೆಟ್ರಿ ಅಂಡ್ ಪ್ರಿನ್ಸಿಪಲ್ ಫಾರ್ ಆರ್ ವಿ ದೇವರಾಜ್ ಟ್ರಸ್ಟ್ ಎಜುಕೇಶನಲ್ ಟ್ರಸ್ಟ್, ಅವರು ಇವತ್ತು ನಮಗೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ನನ್ನ ಮಗಳು ಶಿ ಇಸ್ ಜಸ್ಟ್ ಕಮ್ ಬ್ಯಾಕ್ ಫ್ರಮ್ US. ಸೊ ಅವಳ ಒಂದು ಶಿ ವಾಂಟೆಡ್ ಟು ಗಿವ್ ದಿಸ್ ಮೆಸೇಜ್ ಅಂತ, ಶಿ ವಾಸ್ ಪಾರ್ಟ್ ಆಫ್ ಇಟ್. ಐ ಎಮ್ ವೆರಿ ವೆರಿ ಹ್ಯಾಪಿ. ಎಲ್ಲ ಹೆಣ್ಮಕ್ಳು ಈ ಥರ ಒಂದು ಎವ್ರಿಬಡಿ ಹ್ಯಾವ್ ಅ ಡಿಫ್ರೆಂಟ್ ರೋಲ್ ಅಲ್ವಾ, ಹೌ ದೇ ಪ್ರೆಸೆಂಟ್ ಹೌ ದೇ ರೆಪ್ರೆಸೆಂಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಿಯಾಸ್ ಟೇಕನ್ ಅ ಚಾಲೆಂಜ್. ಫಸ್ಟ್ ಇಂಟ್ರೊಡಕ್ಷನ್ ಇದು, ಶಿ ಇಸ್ ಡನ್ ಅ ಗುಡ್ ಜಾಬ್ ಅಂಡ್ ಶಿ ಇಸ್ ಸೆಲೆಕ್ಟೆಡ್ ಅ ವೆರಿ ಗುಡ್ ಸ್ಕ್ರಿಪ್ಟ್ ಅಬೌಟ್ ವುಮೆನ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಪ್ರಿಯಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ ಇಲ್ಲಿದ್ದೀರಾ, ಎಲ್ಲರಿಗೂ ನನ್ನ ಪರಿಚಯ. ಪರ್ಸನಲ್ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಿಮ್ಮ ರಮೇಶ್ ದೇವ ರಮೇಶ್ ಅವರು ಸೈನೈಡ್ ಮತ್ತೆ ವೀರಪ್ಪನ ಟಾಸ ಫಿಲ್ಮ್ ಡೈರೆಕ್ಟರು, ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದೀರ. ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇನ್ನೂ ಒಳ್ಳೇದಾಗಲಿ ಈ ಥರ ಕಾನ್ಸೆಪ್ಟ್ ಆ್ಯಕ್ಚುಲಿ ನಿಜವಾಗ್ಲೂ ಅವಶ್ಯಕತೆ ಇದೆ. ಇವತ್ತಿಂದ ನಮ್ಮ ಜನಗಳಿಗೆ ಪ್ರತಿಯೊಂದು ಈ ಥರದ್ದು ಹೇಳುವಂಥ ಅವಶ್ಯಕತೆ ಇರೋ ಪ್ರಾಜೆಕ್ಟ್ ಆಗಿರೋದ್ರಿಂದ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರ. ಇನ್ನೂ ಒಳ್ಳೇದಾಗಲಿ ಅಂತ ಎಲ್ಲರೂ ವಿಶ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ಆ್ಯಕ್ಚುಲಿ ಚೆನ್ನೈಯಲ್ಲಿದ್ದೆ. ಅಲ್ಲೊಂದು ಇಂಟರ್ನ್ಯಾಷನಲ್ ಫಿಲಮ್ ಸ್ಕೂಲ್ ನಮ್ಮ ಫ್ರೆಂಡ್ ಜೊತೆ ಸೆಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲೂ ಒಂದು ಬ್ರಾಂಚ್ ಬರುತ್ತೆ ಅದರದ್ದು. ಸೊ ಸಡನ್ ಆಗಿ ಜೋ ಮ್ಯಾಮ್ ಕಾಲ್ ಮಾಡಿಬಿಟ್ಟು ಈ ಥರ ವಿಮೆನ್ಸ್ ಡೇಗೆ ಏನಾದರೂ ಒಂದು ಮಾಡಬೇಕು ಅಂತ. ಸೊ ನಾನು ಹೇಳಿದೆ ಏನು ಮಾಡಬೇಕಂತ. ಇಮ್ಮಿಡಿಯೇಟ್ಲಿ ವಿ ಗಾಟ್ ಅ ಕಾನ್ಸೆಪ್ಟ್. ಅದು ಹಂಗೆ ಫೋನಲ್ಲೇ ಹೇಳಿದೆ ಸ್ಟೋರಿ. ಅವ್ರು ಹೇಳಿದರು ಫಿಲಮ್ ಎಲ್ಲ ಮಾಡೋದು ಬೇಡ, ವಿಲ್ ಜಸ್ಟ್ ಡೂ ಅ ಟ್ರೈಲರ್ ಅಂತ ಹೇಳಿದರು. ಸೊ ಟ್ರೈಲರ್ ಅಂದರೆ ಇಟ್ ಹ್ಯಾಸ್ ಟು ಬಿ ಅರೌಂಡ್ 2 ಮಿನಿಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಆಮೇಲೆ ನಾನು ಹೇಳಿದೆ ಲೆಟ್ಸ್ ಹ್ಯಾವ್ ದಿ ಪಂಚಭೂತ ಕಾನ್ಸೆಪ್ಟ್, ವಿ ಹ್ಯಾವ್ ದ 5 ಎಲಿಮೆಂಟ್ಸ್ ಅಲ್ವಾ. ಸೊ ಅದನ್ನ ಇಟ್ಕೊಂಡು 5 ಲೇಡೀಸ್ ರಿಪ್ರೆಸೆಂಟಿಂಗ್ ದಟ್, ಬಟ್ ಯು ನೀಡ್ ಅ ಶಕ್ತಿ ಬಿಹೈಂಡ್ ದಟ್, ಅದನ್ನ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿದ್ದು.
ಇಲ್ಲಿ ಬಂದ್ಮೇಲೆ ವಿ ಥಾಟ್ ವಿ ವಿಲ್ ಡು ಓನ್ಲಿ ಅ ಟೀಸರ್ ಅಂತ ಅದ ಎಲ್ಲರೂ ಗೊತ್ತಿದೆ. ಅದಾದ್ಮೇಲೆ ಏನಾಯ್ತಂದ್ರೆ ಇಲ್ಲಿ ಬಂದ್ಮೇಲೆ ಶೂಟ್ ಮಾಡಿದ್ದೆ ವಿ ಹ್ಯಾಡ್ ಅ ಫುಟೇಜ್ ಆಫ್ ಮೋರ್ ದೆನ್ ಒನ್ ಅಂಡ್ ಹಾಫ್ ಅವರ್ಸ್ ಸಮಥಿಂಗ್ ಲೈಕ್. ಸೊ ಅದನ್ನು ಕಟ್ ಮಾಡಿ ವೈ ಡೋಂಟ್ ವಿ ಜಸ್ಟ್ ಗಿವ್ ಇಟ್ ಆಸ್ ಅ ಶಾರ್ಟ್ ಪ್ರೆಸೆಂಟೇಷನ್ ಅಂತ ಮಾಡಿದ್ದು. ಸೊ ಈಚ್ ಕ್ಯಾರೆಕ್ಟರ್ ವಿಲ್ ಬಿಕಮ್ ಅನ್ ಎಪಿಸೋಡ್ ಅದರಲ್ಲಿರೋದು. ಸೊ ಇಫ್ ಇನ್ ಕೇಸ್ ವಿ ಡೂಯಿಂಗ್ ಅ ವೆಬ್ ಸೀರೀಸ್ ಸಮಥಿಂಗ್ ಲೈಕ್ ದಟ್, ಅದು ಈಚ್ ಕ್ಯಾರೆಕ್ಟರ್ ವಿಲ್ ಹ್ಯಾವ್ ಅ ಸ್ಟೋರಿ, ಹಂಗೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಆ್ಯಕ್ಚುಲಿ. ಸೊ ಇಟ್ಸ್ ಟೋಟ್ಲಿ ಅ ಹ್ಯಾಪಿನಿಂಗ್, ಇಟ್ ಈಸ್ ಅನ್ ಆಕ್ಸಿಡೆಂಟ್. ಸೊ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಐ ಥಿಂಕ್ ನಾವೆಲ್ಲ ಒಂದೇ ಜಾಗದಲ್ಲಿ ಒಂದೇ ಜಾಗದಿಂದ ಬರ್ತಿದ್ದೀವಿ. ಮೇ ಬಿ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇರ್ಬೋದು, ಡಿಫ್ರೆಂಟ್ ಕಾಸ್ಟ್ ಇರ್ಬೋದು. ಎಲ್ಲಿಂದ ಬರ್ತೀವಿ ಅಂದರೆ ಒಂದು ಸ್ತ್ರೀಯಿಂದ ಬರ್ತೀವಿ. ಸೊ ದಟ್ ಇಸ್ ದ ಒನ್ ರೀಸನ್ ದಟ್ ಐ ಆಮ್ ಹಿಯರ್ ಆ್ಯಂಡ್ ದಟ್ ಇಸ್ ಬಿಕಾಸ್ ಆಫ್ ಯು. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್, ಆ್ಯಂಡ್ ಮಮತಾ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಇಸ್ ವೆಲ್, ಆ್ಯಂಡ್ ಥ್ಯಾಂಕ್ಸ್ ಜೋ ಫಾರ್ ಟ್ರಸ್ಟಿಂಗ್ ಮೀ ಇನ್ ಟು ದಿಸ್ ಆ್ಯಂಡ್ ಗೆಟಿಂಗ್ ಮೀ ಟು ದಿಸ್. ಥ್ಯಾಂಕ್ ಯು ವೆರಿ ಮಚ್. ಹಲೋ, ನಾನು ಶಬ್ರೀಶ್ ಅಂತ. ಈ ಮೂವಿಗೆ ಪ್ರೊಡಕ್ಷನ್ ಮಾಡಿದ್ದೀನಿ. I need to thank all my teams for this. That's it, I can talk one not more than that. Thank you Sabrish. Well, sir, thank you so much, Priya, for supporting, and Mamta ma'am for always being there for me, and thanks to all of you all to be here and support me today. So being a bodybuilder myself, I have done a transformation from 80 kg in the 56 kg sigidini. Idonu transformation maadidini. Thank you. And first time 2019 alli all India gold medalist in bodybuilding alli. Year I am also representing our country in US in the month of December, and I'll be the first woman who's 43 and will be representing our country at US. So thank you so much. So this is idu now idu day to day basis alli nanu ಎಲ್ಲರ ಮುಂದೆ ಕೇಳ್ತೀನಿ ಅಂದರೆ ನಾನು ಕಾಫಿ ಶಾಪಲ್ಲೋ ಇಲ್ಲ ಎಲ್ಲಿ ಶಾಪಿಂಗ್ ಮಾಲಲ್ಲೋ ಎಲ್ಲನ ಇದ್ರೆ ನೋಡ್ತೀನಿ ಎಲ್ಲ ಹೆಣ್ಮಕ್ಕಳನ್ನ. ಏನೋ ಒಂದು ಇದೆ, ಎಲ್ಲರು ಆಲ್ ಆಫ್ ಅಸ್ ವಿ ಹ್ಯಾವ್ ಸಮ್ ಪೇನ್ ವಿತ್ ಇನ್ ಅಸ್. ಅಂದರೆ ನಮಗೊಂದು ಒಂದು ಶಕ್ತಿ ಅಂತ ಎಲ್ಲರಿಗೂ ಇದೆ. ಐ ಥಿಂಕ್ ಆಲ್ ವಿ ವುಮೆನ್ಸ್ ಆರ್ ಬ್ಲೆಸ್ಡ್ ವಿತ್ ಆಟ್, ಬಟ್ ನಮಗೆ ಆ ಟೈಮ್ ಇರಲ್ಲ. ಯಾರಿಗೆ ಏನು ಅವ್ರಿಗೇನು ಕಷ್ಟ ಅವ್ರಿಗೇನು ಇದೆ ಅಂತಲೂ ನಾವು ಯಾವಾಗಲೂ ಯೋಚಿಸಲ್ಲ. ಸೊ ಈ ಕಾನ್ಸೆಪ್ಟ್ ನಾನು ಯಾಕೆ ಎತ್ಕೊಂಡಿದ್ದೀನಿ ಅಂದರೆ ಬಿಕಾಸ್ ನಾನು ಆ ಟ್ರಾನ್ಸ್ಫಾರ್ಮೇಷನ್ ಮಾಡುವಾಗ ದಟ್ ಸ್ಯಾಕ್ರಿಫೈಸಸ್, ಫ್ಯಾಮಿಲಿ ಡಿಸಿಪ್ಲಿನ್ಸ್ ಎಲ್ಲ ಇದೊಂದು ಐ ಮೀನ್ ಇಟ್ ಲೈಕ್ ಇದು ದ ಹೋಲ್ ಜರ್ನಿ, ಫಿಟ್ನೆಸ್ ಜರ್ನಿ ಥರ. ಸೊ ವೆನ್ ಐ ಮೆಟ್ ದೀಸ್ ಪೀಪಲ್, ವೆನ್ ಐ ಮೀಟ್ ಆನ್ ಅ ಡೇ ಟು ಡೇ ಬೇಸಿಸ್ ರಿಯಲ್ ಪೀಪಲ್ ಐ ಮೀಟ್ ಆ್ಯಂಡ್ ಐ ಸೀ ದ ಪೇನ್. ಸೊ ಐ ಥಿಂಕ್ ಪೀಪಲ್ ಲೈಕ್ ಅಸ್, ನಾಟ್ ಜಸ್ಟ್ ಮೀ ಹೂಸ್ ಅ ಬಾಡಿ ಬಿಲ್ಡರ್ ಆರ್ ಎನಿಬಡಿ, ಬಟ್ ಆಲ್ಸೋ ಪೀಪಲ್ ಲೈಕ್ ಯು ಕ್ಯಾನ್ ಆಲ್ಸೋ ಗೋ ಹೆಲ್ಪ್ ದಮ್. ಜಸ್ಟ್ ಒನ್ ಹಗ್ ಆರ್ ಜಸ್ಟ್ ಗಿವ್ ದಮ್ ದಟ್ ಒನ್ ಫೀಲ್ ದಟ್ ವಿ ಆರ್ ದೇರ್ ಫಾರ್ ಯು, ದಟ್ ಗಿವ್ಸ್ ದಮ್ ಲಾಟ್ಸ್ ಮೋರ್ ಡಿಫರೆನ್ಸ್. ಐ ಥಿಂಕ್ ಆಸ್ ನಾಟ್ ಜಸ್ಟ್ ಮೀ ಆಸ್ ಅ ವುಮೆನ್, ಈವನ್ ಆಸ್ ಅ ಮೆನ್, ಎವ್ರಿ ಮೆನ್ ಇನ್ ದ ಸೊಸೈಟಿ ಶುಡ್ ಗೋ ಹೆಡ್ ಆ್ಯಂಡ್ ರೆಸ್ಪೆಕ್ಟ್ ಎವ್ರಿ ವುಮೆನ್, ಬಿಕಾಸ್ ವಿ ವುಮೆನ್ ಆರ್ ಶಕ್ತಿ ಫಾರ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಮೇಶ್ ಅವರೇ ಮತ್ತೆ ಮಮತಾ ದೇವರ ಟಾಕ್ ಕ್ರೂ ಸೋಹಿಯ. ಇನ್ಫ್ಯಾಕ್ಟ್ ಐ ಆಮ್ ಎನ್ ಅಕಾಡೆಮಿಷಿಯನ್, ನನಗೂ ಇದು ಇಟ್ಸ್ ಅ ಡಿಫ್ರೆಂಟ್ ಕಪ್ ಆಫ್ ಟೀ. ಸೊ ನಾವು ಅಫ್ಕೋರ್ಸ್ ದ ಕಾನ್ಸೆಪ್ಟ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾಕಂದ್ರೆ ಎಲ್ರಿಗೂ ಎಸ್ಪೆಷಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಇವ್ರಿಗೆ ರಾಬರ್ಟ್ ಪೊಗರು ಆ ಥರದ್ದು ನೋಡಿ ಕಮರ್ಷಿಯಲ್ ಸಿನಿಮಾಗಳು ಡ್ಯಾನ್ಸು ಗಿನ್ಸು ಇದ್ರೇ ಈ ಸೌಂಡ್ಗೆ ಅದಕ್ಕೆ ಸರಿ ಹೋಗುತ್ತೆ, ಈ ಸೌಂಡ್ಗೆ ಆದಿರಬೇಕು, ಈ ಸೌಂಡ್ಗೆ ಇದಿದೆ. ಸೊ ಅಫ್ಕೋರ್ಸ್ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಇಟ್ಸ್ ನಾಟ್ ಎ ಕ್ರಿಟಿಸಿಸಮ್, ಐ ಆಮ್ ನಾಟ್ ಸೇಯಿಂಗ್ ದಟ್, ಬಟ್ ನೀವು ಮಾಡಿರೋದ್ರಲ್ಲಿ ಈಸ್ ಒಂದೊಂದು ಲೇಡಿಯ ಸ್ಟೋರಿನ ಒಂದು ಎಪಿಸೋಡ್ ಮಾಡಿ ಅಂಡ್ ಲಾಜಿಕಲ್ ಕನ್ಕ್ಲೂಷನ್, ಈಗ ಅಫ್ಕೋರ್ಸ್ ನಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಕನ್ಕ್ಲೂಷನ್ ಗೊತ್ತಾಗ್ಲಿಲ್ಲ ಏನು ಅಂತ, ಅಫ್ಕೋರ್ಸ್ ಅದನ್ನ ನೀವು ಲಾಜಿಕಲ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಒಂದೊಂದು ಲೇಡಿದು ಒಂದೊಂದು ಸ್ಟೋರಿ ಅಂತ ತಗೊಂಡು ಇಫ್ ಯು ಮೇಕ್ ಇಟ್ ಅನ್ ಎಪಿಸೋಡ್ ಅಂಡ್ ಲಾಸ್ಟ್ ಎಪಿಸೋಡ್ ಶುಡ್ ಬಿ ಕನ್ಕ್ಲೂಡ್ ವಿತ್ ಆಲ್ ದಟ್ ಅಂಡ್ ಒನ್ ಲೇಡಿ ಲೈಕ್ ಕಮಿಂಗ್ ಅಂಡ್ ಸಾಲ್ವಿಂಗ್ ದ ಆಲ್ ದ ಪ್ರಾಬ್ಲಮ್ಸ್ ಆಫ್ ಆಲ್ ದ ಲೇಡೀಸ್ ಇನ್ ದ ಫೈವ್ ಎಪಿಸೋಡ್ ವಾಸ್ ವಿ ಆರ್ ಸೀನ್. ಸೊ ಇಟ್ ವಿಲ್ ಬಿ ವೆರಿ ನೈಸ್, ದಟ್ಸ್ ವಾಟ್ ಐ ಫೀಲ್. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್ ಟು ಒನ್ ಅಂಡ್ ಆಲ್. ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಸುನಿಲ್ ಸರ್ ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಹಿಯರ್, ದಿಸ್ ಮೀನ್ಸ್ ಅ ಲಾಟ್. ಸೊ ಗಾಯತ್ರಿ ಮ್ಯಾಮ್, ಒನ್ ಆಫ್ ದ ಆಡಿಯನ್ಸ್ ಆಸ್ಕ್ ಮೀ ವೈ ಡಿಡ್ ಐ ಡಿಸೈಡ್ ಟು ಪ್ರೊಡ್ಯೂಸ್ ದಿಸ್. And I've had, when I posted this on Facebook, I've had a couple of people asking me
I have a good story, do you want to produce, you want to do this, it's an entertainment movie and things like that. I'm not looking to be an official producer or anything like that. This movie has a cause, and I really love that cause. That inclined me towards this team. So if I have to convey my message here, I can talk to 100 people, I can talk to 200 people. But if I have to reach out to million people, then movie is the name. As you've seen, this movie is about inner strength of a woman and woman empowerment. Tracing back to our ancient mythology, Goddess Durga is an incarnation of Goddess Parvati. When subjected to evil, she took the form of Durga. And as Goddess Parvati, she represents warmth of motherhood, compassion, and overwhelming love. This displays what a woman can do in society. And as per the statistics, I was really surprised. Every 16 minutes, there's a rape in our country. Every 16 minutes. Nirbhaya case irbodu, Mumbai gang rape, Delhi gang rape. Well, for all this, primarily, it's deep-seated partial norms of a system and culture. Let me give an example. I know a person who is a mother of a 6-year-old. One day her son was crying and she says, "Hey, udgi tara albedvo." Crying is not a girl thing. I'm sorry, crying is not a girl thing. Boys have emotion, girls have emotion too, but we are a little more emotional. And that makes us more compassionate, empathetic, and caring, which indeed makes us super powerful. I think one more thing is lack of education. One girl educated educates the family. If the family is educated, then the country is educated. And also, not so stringent judiciary system. He gets to go to the prison or gets to hang himself. Whatever, that's not the way it should work. I would conclude by saying, don't be a survivor, be a warrior. Every woman is born with an inbuilt warrior. Be strong. Thank you. Jai Hind, Jai Karnataka. First public stage presentation. Though all my family members are in politics, I've always done the back end job. Yeah. But you did a very good job. Thank you. ಬಾಣ ಐಕಡಲಿಲ್ಲ.